ಈಗ ಹಳ್ಳಿಲಿ ಜೀವನ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗೈತೆ. ಬಟ್ಟೆ ಇರ್ಬೋದು, ಚಪ್ಪಲಿ ಇರ್ಬೋದು, ಒಂದಕ್ಕೆ ಎರಡು ಪಟ್ಟು ಜಾಸ್ತಿ ಆಗೈತೆ. ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರನೇ ಬರಬೇಕು, ರಾಜ್ಯದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಅಂತ ಹಳ್ಳಿಯವರು ಒಂದು 1,100 ರೂಪಾಯಿನ ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಐತೆ ಅಂತ ಅವ್ರಿಗೇನು ಗೊತ್ತು. ಬಿ ಜೆ ಪಿಯವರು ಕಾಮಗಾರಿ ಕೆಲಸಗಳು ಎಲ್ಲ ಲೋಕಲ್ ಕೆಲಸ, 100 ರೂಪಾಯಿ ಕೊಟ್ಟರೆ 40 ರೂಪಾಯಿ ಸರ್ಕಾರಕ್ಕಿಂದು ಹೋಯ್ತದೆ. ಕ್ವಾಲಿಟಿ ಹೆಂಗೆ ಮಾಡೋಕೈತೆ? ಕಟ್ತಾ ಬಿದ್ದೈತವೆ. ಗೆದ್ದಿದ್ದಾರೆ, 3 ಬಾರಿ ಮಾಡಿದ್ದಾರೆ, ಅವ್ರಿಗೆ ವಯಸ್ಸಾಯಿತು. ಅವರು ಇನ್ನು ರಾಜಕಾರಣಕ್ಕೆ ಬರೋದ್ರಲ್ಲಿ ಸರಿರಲ್ಲ. 16 ಜನ ಆಕಾಂಕ್ಷಿಗಳು, 16 ಜನಕ್ಕೂ ಅವರು ಟಿಕೆಟ್ ಕೊಡೋಕ್ಕಲ್ಲ. ಮಂಡ್ಯದಲ್ಲಿ ತಿರ್ಗಾ ಕಾಂಗ್ರೆಸ್ಸು ಅಳ್ಳೂದ್ರಲ್ಲಿ ಸಂದೇಹವಿಲ್ಲ. ಅಷ್ಟು ಜನ ಬಿಜೆಪಿ ವಾದಾಡೋರು ಗೊತ್ತಾ? ಆ ಪರಿಸ್ಥಿತಿ ಕೇಂದ್ರದವ್ರಿಗೆ ಗೊತ್ತಾ? ರಾಜ್ಯದವ್ರಿಗೆ ಗೊತ್ತಾ? ಈ ಸ್ಥಳೀಯ ರೈತರ ಮಕ್ಕಳಿಗೆ ಕೊಡ್ಬೇಕು ಇಲ್ಲಿ ಎಂಎಲ್ಎ. 40 ವರ್ಷದಿಂದ ಮಂಡ್ಯ ಹಳ್ಳಿನೇ ಹೊರತು ಸಿಟಿ ಏನಾಗಿಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಅಂದ್ರೆ ಇವತ್ತು ನಾವು ತಿನ್ನುವಂತ ಆಹಾರದ ಬೆಲೆ ಇರ್ಬೋದು, ನಾವು ಜಮೀನ್ಗೆ ಹಾಕುವಂತ ವ್ಯವಸಾಯಕ್ಕೆ ಹಾಕುವಂತ ಉಪ್ಪು ಇರ್ಬೋದು, ಒಂದು ಏನೇ ವಸ್ತು ಇರ್ಬೋದು, ಒಂದು ಬಟ್ಟೆ ಇರ್ಬೋದು, ಚಪ್ಪಲಿ ಇರ್ಬೋದು, ಎಲ್ಲರೂ ಒಂದಕ್ಕೆ 2 ಪಟ್ಟು ಜಾಸ್ತಿ ಆಗೈತೆ. ಈಗ ಹಳ್ಳಿಲಿ ಜೀವನ ಮಾಡ್ಬೇಕಾದ್ರೆ ಭಾಳ ಕಷ್ಟ ಆಗೈತೆ. ಹಂಗಾಗಿ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರನೇ ಬರಬೇಕು, ರಾಜ್ಯದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಏನಕ್ಕೆ ಅಂದರೆ ನೋಡಿ ಸರ್, ಇವತ್ತಿನ ಜನಗಳು ಎಷ್ಟು ಪರಿಸ್ಥಿತಿಗೆ ಸಿಗಾಕೊಂಡಿದ್ದಾರೆ ಅಂದರೆ, 1 ಮೀಟ್ರ್ ಬಟ್ಟೆ 80 ರೂಪಾಯಿ ಇದ್ದು 250 ರೂಪಾಯಿ ಆಗೈತೆ. 1 ಕೆಜಿ ಕಾಳು ಹುಳಿ ಕಾಳು 40 ರೂಪಾಯಿ ಇದ್ದು 100 ರೂಪಾಯಿ 80 ರೂಪಾಯಿ ರೀಚ್ ಆಗೈತೆ. 1 ಲೀಟ್ರ್ ಪೆಟ್ರೋಲ್ ರೇಟು 60 ರಿಂದ 70 ರೂಪಾಯಿ ಇತ್ತು, ಈಗಾಗಲೇ 102 ರೂಪಾಯಿ 103 ರೂಪಾಯಿ ಆಗ್ಬಿಟ್ಟೈತೆ. ಈಗ ನಾವು ಗ್ಯಾಸ್ ಸಿಲಿಂಡ್ರು 700 ರೂಪಾಯಿ ಇತ್ತು, 600 ರೂಪಾಯಿ ಇತ್ತು, ಅದರಲ್ಲಿ ಸಬ್ಸಿಡಿ ಕೊಡ್ತಿದ್ರು. ಹಳ್ಳಿ ಜನಗಳು ಏನೋ ತಕ್ಕಂದು ಜೀವನ ಮಾಡ್ತಿದ್ರು. ಹಂಗೆ ಮಾಡ್ಬೇಕಾದ್ರೆ ಈಗಾಗಲೇ ರೆಡಿ 1,100 ರೂಪಾಯಿ ಮಾಡಿದ್ದಾರೆ. ಹಳ್ಳಿ ಜೀವನ, ಹಳ್ಳಿಯವರು ಒಂದು 1,100 ರೂಪಾಯಿನ ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಐತೆ ಅಂತ ಅವ್ರಿಗೇನು ಗೊತ್ತು? ಹಳ್ಳಿಯವ್ರಿಗೆ ಗೊತ್ತು. ಈಗ ನೋಡಿ, ಇಲ್ಲ ಏನೇ ಒಂದು ಬೆಲೆ ನಿಯಾಲಿ ಜಾಸ್ತಿ ಆಗಿದೆ, ಆಮೇಲೆ ಇವ್ರು ಮಾಡಿಸ್ತಾರಲ್ಲ ಬಿ ಜೆ ಪಿಯವರು ಕಾಮಗಾರಿ ಕೆಲಸಗಳು ಎಲ್ಲ ಲೋಕಲ್ ಕೆಲಸ, 100 ರೂಪಾಯಿ ಕೊಟ್ಟರೆ 40 ರೂಪಾಯಿ ಸರ್ಕಾರಕ್ಕೆ ಹಿಂದಕ್ಕೆ ಹೋಯ್ತದೆ. 40 ರೂಪಾಯಿ ಹೋದ್ರೆ 40 ರೂಪಾಯಿಲಿ ಯಾರೇ ಸಾರ್ವಜನಿಕವಾಗಿ ಕೆಲಸ ಹೆಂಗೆ ಮಾಡೋಕ್ಕೈತದೆ? ಕ್ವಾಲಿಟಿಗೆ ಹೆಂಗೆ ಮಾಡೋಕ್ಕೈತದೆ? ಕಟ್ತಾ ಬಿದ್ದೈತವೆ. ಹಂಗಾಗಲಾಗಿ ಎಲ್ಲ ಕಡೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ಜನಗಳು ಅಭಿವೃದ್ಧಿ ಆಗಬೇಕು ಅಂದರೆ. ಸರ್, ಎಂ ಶ್ರೀನಿವಾಸ್ ಅವರು ಗೆದ್ದಿದ್ದಾರೆ, 3 ಬಾರಿ ಮಾಡಿದ್ದಾರೆ, ಅವ್ರಿಗೆ ವಯಸ್ಸಾಯಿತು. ಅವರು ಇನ್ನು ರಾಜಕಾರಣಕ್ಕೆ ಬರೋದ್ರಲ್ಲಿ ಸರಿರಲ್ಲ. ಯಾರ ಒಳ್ಳೆ ರಾಜಕಾರಣದ ವ್ಯಕ್ತಿಗಳನ್ನ, ಒಳ್ಳೆಯವ್ರನ್ನ ಇಳಿಸ್ಬೇಕು. ಈಗ ಕಾಂಗ್ರೆಸ್ನಲ್ಲಿ ನೀವು ಹೇಳ್ದಂಗೆ 16 ಜನ ಆಕಾಂಕ್ಷಿಗಳು ಅದನ್ನು, 16 ಜನ ಇದ್ದರೆ 16 ಜನ ಇದ್ದರೆ 16 ಜನಕ್ಕೂ ಅವರು ಟಿಕೆಟ್ ಕೊಡೋಕ್ಕಲ್ಲ. ಒಂದು ಮನೇಲಿ 5 ಜನ ಉಡ್ತಾರೆ ಮಕ್ಕಳು, 5 ಜನಕ್ಕೂ ಯಜಮಾನಿಗೆ ಕೊಡೋಕ್ಕಾಯ್ತದ? ಯಾರೋ ಒಬ್ರಿಗೆ ಕೊಡ್ಬೋದು. ಹಂಗೆ ಅವರು ಹೈಕಮಾಂಡಿಗೆ ಬಿಟ್ಟಿದ್ದದು, ಹೈಕಮಾಂಡ್ನವ್ರು ಏನೋ ತೀರ್ಮಾನ ಮಾಡಿ ಒಬ್ಬರಿಗೆ ಕೊಡ್ತಾರೆ. ಅವ್ರನ್ನ 9 ಆಗಿ ಗುರುತಿಸಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಮಂಡ್ಯದಲ್ಲಿ ತಿರ್ಗಾ ಕಾಂಗ್ರೆಸ್ಸು ಅಳ್ಳೂದ್ರಲ್ಲಿ ಸಂದೇಹವಿಲ್ಲ, ಗೆಲುವು ಗ್ಯಾರಂಟಿ. ಆಮೇಲೆ ಹೇಳ್ತೀನಿ ಕೇಳಿ, ಇಲ್ಲಿ ವರ್ಲ್ಡ್ ಸರ್ಕಲ್ನಲ್ಲಿ ಮಂಡ್ಯ ಸ್ಥಳೀಕರಾಗಿ ಮಾತಾಡ್ತಾ ಇರೋದು, ಈ ವರ್ಲ್ಡ್ ಸರ್ಕಲ್ನಲ್ಲಿ ಒಂದು ಬಸ್ಸೋ ಒಂದು ಆಟೋ ಮತ್ತೊಂದೋ ಮಗದೊಂದೋ ಹೋಗ್ಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಡ್ರೈವರ್ಗಳಿಗೆ? ಎಷ್ಟು ಜನ ಅಡ್ಲ ಬರ್ತಾರೆ? ಒಬ್ಬ ಸ್ಕೂಟ್ರನ್ನು ಬರ್ತಾನೆ, ಒಬ್ಬ ಸೈಕಲ್ನ ಬರ್ತಾನೆ, ಒಬ್ಬ ತರಕಾರಿ ಬ್ಯಾಗ್ ಇಟ್ಕೊತಾನೆ, ಎಷ್ಟು ಜನ ಬಿದ್ದು ಒದ್ದಾಡೋಗೋರು ಗೊತ್ತಾ? ಆ ಪರಿಸ್ಥಿತಿ ಕೇಂದ್ರದವ್ರಿಗೆ ಗೊತ್ತಾ? ರಾಜ್ಯದವ್ರಿಗೆ ಗೊತ್ತಾ? ಈ ಸ್ಥಳೀಯ ರೈತರ ಮಕ್ಕಳಿಗೆ ಕೊಡಬೇಕು ಇಲ್ಲಿ ಎಮ್ ಎಲ್ ಎ. ಯಾರೇ ಇರಲಿ, ಸ್ಥಳೀಯ ರೈತರ ಮಕ್ಕಳಿರ್ಬೋದು. ಈಗ ಹೇಳಿದ್ರಿ ನೀವು ಕೀಲಾರ ರಾಧಾಕೃಷ್ಣನವರು, ಕೀಲಾರ ರಾಧಾಕೃಷ್ಣನವರು ಅವರು ಕೀಲಾರದಲ್ಲಿ ನಮ್ಮ ರೈತರ ಮಗನೇ ಆಗವನೆ. ಅವರು ಇಂಜಿನಿಯರ್ ಆಗಿದ್ದಾರೆ, ಉದ್ಯಮಿ ಆಗಿದ್ದಾರೆ. ಅವ್ರಿಗೆ ಏನು ಮಂಡ್ಯನ ಮಾಡ್ಬೋದು, ಯಾವ ಥರ ಮಂಡ್ಯನ ಹೊಸದಾಗಿ ಮಾಡ್ಬೋದು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಾಯ್ತೆ. ಈಗ ಶ್ರೀರಂಗಪಟ್ಟಣಕ್ಕೆ ಹೋದರೆ ಒಂದು ಸ್ಥಳ ನೋಡಿದ್ರೆ ಒಂದು ದಿನ ಅಲ್ಲಿ ತಂಗ್ಮ ಅಲ್ಲಿ ನಿರ್ಮಾನಿಸ್ತದೆ. ಇನ್ನು ಮಂಡ್ಯದಲ್ಲಿ ಮಂಡ್ಯ ಸುಗರ್ ಫ್ಯಾಕ್ಟ್ರಿ ಐತೆ, ಮಂಡ್ಯ ಸುಗರ್ ಫ್ಯಾಕ್ಟ್ರಿ ನೋಡೋಕೆ ಯಾರು ಗೊತ್ತಾಯಿಲ್ಲ. ಆ ಮಂಡ್ಯ ಸುಗರ್ ಫ್ಯಾಕ್ಟ್ರಿ ಜೊತೆಗೆ ಇನ್ನೊಂದು 4-6 ಹಳ್ಳಿ ನಾಲ್ಕಾರು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಇಲ್ಲಿ ಮಂಡ್ಯದಲ್ಲಿರುವಂಥ ವ್ಯಾಪಾರಗಾರರಿಗೆ, ಯಾರ್ದೋ ರೂಮ ಗೀಮ ಮಾಡಿರೋರಿಗೆ, ಅವ್ರಿಗೂ ಒಂದು ಬಿಸಿನೆಸ್ ಸಿಕ್ತಾಗೈತದೆ. ಮಂಡ್ಯದಲ್ಲಿ ಬಂದರು ಟೂರಿಸ್ಟ್ನವ್ರು 2 ದಿನ ತಂಗಬೇಕು ಅನ್ನುವಂಥ ಕೆಲಸನ ಮಾಡಬೇಕು ಅಂದರೆ ಈ ನಮ್ಮ ಕೀಲಾರ ರಾಧಾಕೃಷ್ಣನವ್ರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಮಂಡ್ಯ ಉದ್ಧಾರ ಆಗೋದು. ಆಮೇಲೆ 40 ವರ್ಷದಿಂದ ಮಂಡ್ಯ ಹಳ್ಳಿನೇ ಹೊರತು ಸಿಟಿ ಏನಾಗಿಲ್ಲ. ನಮ್ಮ 7 ಕ್ಷೇತ್ರಕ್ಕೂ ಮಂಡ್ಯನೇ ಹಳ್ಳಿ. 7 ಕ್ಷೇತ್ರಕ್ಕೂ ಹೋಗಿ ಎಲ್ಲ ಕಡೆ ಫೈನ್ ಆಗಿದೆ. ರೋಡ್ ಇರ್ಬೋದು, ರಸ್ತೆ ಇರ್ಬೋದು, ಆಟೋ ಸ್ಟ್ಯಾಂಡ್ ಇರ್ಬೋದು, ಕಾರ್ ಸ್ಟ್ಯಾಂಡ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ಫೈನ್ ಆಗೈತೆ. ಆದರೆ ನಮ್ಮ ಮಂಡ್ಯ ಇಷ್ಟೊಂದು ಹಿಂದುಳಿದೈತೆ. ಓನೋ ಒಳ್ಳೆ ಜನ ಬಂದಿದ್ದಾನೆ, ರಾಧಾಕೃಷ್ಣ ಅವರಿಗೆ ಟಿಕೆಟ್ ಕೊಟ್ಟು ಮಾಡಬೇಕು ಅಂತ ಕೇಳ್ಕೊಳ್ತೀನಿ.